Hi friends, welcome back to my channel. Friends, ಈ ವಿಡಿಯೋದಲ್ಲಿ ಒಂದು ಹೆಣ್ಣು ಇಲ್ಲ ಒಂದು ಗಂಡು ಹೇಗೆ ಸಲಿಂಗಕಾಮಿಗಳಾಗಿ ಬದಲಾಗ್ತಾರೆ ಅನ್ನೋದನ್ನ ನೋಡೋಣ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿ. ಫ್ರೆಂಡ್ಸ್, ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಲೆಟ್ಸ್ ಗೋ ಟು ಸ್ಟಾರ್ಟ್ ವಿಡಿಯೋ. ಫ್ರೆಂಡ್ಸ್, ಸಲಿಂಗಕಾಮ ಅನ್ನೋದು ತುಂಬ ಜನಕ್ಕೆ ಗೊತ್ತೇ ಇಲ್ಲ. ಕೆಲವರಿಗೆ ಸಲಿಂಗಕಾಮಿ ಯಾಕೆ ಆಗ್ತಾರೆ ಅನ್ನೋ ಡೌಟ್ ಕೂಡ ಇರುತ್ತೆ. ಇದನ್ನು ನಾವು ಯಾರ ಹತ್ತಿರನ್ನು ಕೇಳಿ ತಿಳಿದುಕೊಳ್ಳೋಕ್ಕೆ ಆಗಲ್ಲ, ಯಾಕಂದರೆ ಯಾರಾದರೂ ನಮ್ಮನ್ನು ತಪ್ಪಾಗಿ ತಿಳ್ಕೊಳ್ತಾರೆ ಅನ್ನೋ ಫೀಲಿಂಗ್ಸ್. ಸಲಿಂಗಕಾಮಿಯಲ್ಲಿ ಮೊದಲಿಗೆ ನಾವು ಹೋಮೋಸೆಕ್ಸುವಲ್ ಅಂತ ಕರಿತೀವಿ. ಹೋಮೋಸೆಕ್ಸುವಲ್ ಅಂದರೆ ಸಲಿಂಗಕಾಮ ಅಂತ ನಾವು ತಿಳ್ಕೋಬೇಕು. ಇದರಲ್ಲಿ ನಾವು ಮೊದಲಿಗೆ ಹುಡುಗಿಯರ ಬಗ್ಗೆ ತಿಳಿದುಕೊಳ್ಳೋಣ. ಹುಡುಗಿಯರ ಸಲಿಂಗಕಾಮವನ್ನು ನಾವು ಲೆಸ್ಬಿಯನ್ ಅಂತ ಕರಿತೀವಿ. ಹೆಚ್ಚಾಗಿ ಇದು ಹದಿಹರೆಯದ ಹುಡುಗಿಯರಲ್ಲಿ ಮತ್ತು ಹುಡುಗರಲ್ಲಿ ಕಂಡುಬರುತ್ತೆ. ಇದು ಬಂದ ಕೂಡಲೇ ಹುಡುಗಿಯರಿಗೆ ಇಲ್ಲ ಹುಡುಗರಿಗೆ ಗೊತ್ತಾಗಿ ಬಿಡುತ್ತೆ, ನಾನು ನಾರ್ಮಲ್ ಆಗಿ ಇಲ್ಲ, ಡಿಫ್ರೆಂಟ್ ಆಗಿದ್ದೀನಿ, ನನ್ನಲ್ಲಿ ಏನೋ ಒಂದು ಪ್ರಾಬ್ಲಮ್ ಇದೆ ಅಂತ ಗೊತ್ತಾಗಿ ಬಿಡುತ್ತೆ. ನನಗ್ಯಾಕೋ ಹುಡುಗರನ್ನು ಕಂಡರೆ ಮ್ಯಾಗ್ನೆಟ್ ಥರ ಆಕರ್ಷಣೆ ಬರ್ತಾ ಇಲ್ಲ, ಬರೀ ಹುಡುಗಿಯರನ್ನು ಕಂಡರೆ ಮಾತ್ರ ಆಕರ್ಷಣೆ ಬರ್ತಾ ಇದೆ ಅಂತ ಫೀಲಿಂಗ್ಸ್ ಆಗ್ತಾರೆ. ಸಾಮಾನ್ಯವಾಗಿ ಸೆಕ್ಸ್ ಅನ್ನೋದು ಗಂಡು ಮತ್ತು ಹೆಣ್ಣಿನ ನಡುವೆ ನಡೆಯುವ ಒಂದು ಪ್ರಕ್ರಿಯೆ. ಇದರಲ್ಲಿ 92% ಹುಡುಗ ಮತ್ತು ಹುಡುಗಿರು ಪ್ರೀತಿ ಮಾಡ್ತಾರೆ, ಉಳಿದವರು 8% ಸಲಿಂಗಕಾಮಗಳಾಗಿ ಬದಲಾಗ್ತಾರೆ. ಗಂಡು ಹೆಣ್ಣು ಪ್ರೀತಿಸೋದು ನಮ್ಮ ಪ್ರಕೃತಿಯ ನಿಯಮ, ಆದರೆ ಸಲಿಂಗಕಾಮಿಯಲ್ಲಿ ಹುಡುಗಿ ಅಟ್ರ್ಯಾಕ್ಟ್ ಆಗಿ ಇಷ್ಟಪಡ್ತಾರೆ, ಹುಡುಗರು ಹುಡುಗರಿಗೆ ಅಟ್ರ್ಯಾಕ್ಟ್ ಆಗಿ ಇಷ್ಟಪಡ್ತಾರೆ. ಇದರಲ್ಲಿ 5 ವಿಧ ಇದೆ. ನಂಬರ್ 1 ಲೆಸ್ಬಿಯನ್, ನಂಬರ್ 2 ಗೇ, ನಂಬರ್ 3 ಬೈಸೆಕ್ಚುವಲ್, ನಂಬರ್ 4 ಟ್ರಾನ್ಸ್ಜೆಂಡರ್, ನಂಬರ್ 5 ಇಂಟರ್ಸೆಕ್ಚುವಲ್. ಇದರಲ್ಲಿ ನಾನು ಲೆಸ್ಬಿಯನ್ ಅಂದರೆ ಹುಡುಗಿಯರ ಬಗ್ಗೆ ಮಾತ್ರ ತಿಳಿಸಿಕೊಡ್ತೀನಿ. ಸಲಿಂಗಕಾಮಿಗಳಾಗಕ್ಕೆ ಒಂದು ಬಲವಾದ ಕಾರಣ ಕೂಡ ಇದೆ. ಉದಾಹರಣೆಗೆ ಹುಡುಗರು ಹುಡುಗಿಯರನ್ನು ನೋಡಿದರೆ ಇಲ್ಲ ಹುಡುಗಿಯರು ಹುಡುಗರನ್ನು ನೋಡಿದರೆ ಅಟ್ರ್ಯಾಕ್ಟ್ ಆಗಬೇಕು, ಆದರೆ ಇಲ್ಲಿ ಹುಡುಗಿಯರು ಹುಡುಗಿಯರನ್ನು ನೋಡಿದಾಗ ಮಾತ್ರ ಪ್ರೀತಿ ಉಂಟಾಗುತ್ತೆ. ಈ ಸಮಸ್ಯೆಗೆ ಕಾರಣ ಇವರು ಹುಟ್ಟುವಾಗಲೇ ಫೀಮೇಲ್ ರೀಪ್ರೊಡಕ್ಟಿವ್ ಆರ್ಗನ್ಸನ್ನೇ ಹೊಂದಿರ್ತಾರೆ. ಇದರಲ್ಲಿ ಹುಡುಗನನ್ನು ಅಟ್ರ್ಯಾಕ್ಟ್ ಮಾಡೋಕ್ಕೆ ಸಾಧ್ಯವೇ ಆಗೋದಿಲ್ಲ, ಯಾಕಂದರೆ ಹುಡುಗರನ್ನು ಅಟ್ರ್ಯಾಕ್ಟ್ ಮಾಡೋಕ್ಕೆ ಯಾವುದೇ ರೀಪ್ರೊಡಕ್ಟಿವ್ ಆರ್ಗನ್ಸು ಇರೋದಿಲ್ಲ. ಇವರು ಹುಟ್ಟುವಾಗಲೇ ಫೀಮೇಲ್ ರೀಪ್ರೊಡಕ್ಟಿವ್ ಆರ್ಗನ್ಸನ್ನೇ ಹೊಂದಿರ್ತಾರೆ. ಇವರ ಮೆಂಟಾಲಿಟಿ ಸ್ಟೆಬಿಲಿಟಿಯನ್ನು ಚೇಂಜ್ ಮಾಡೋಕ್ಕೆ ಆ ದೇವರೇ ಬರಬೇಕು. ಇದರಿಂದ ಹುಡುಗಿಯರು ಹುಡುಗಿಯರನ್ನು ಇಷ್ಟಪಡ್ತಾರೆ, ಹುಡುಗರು ಹುಡುಗರನ್ನು ಇಷ್ಟಪಡ್ತಾರೆ. ಇದು ಫ್ರೆಂಡ್ಸ್ ಸಲಿಂಗಕಾಮಿಗಳಿಗೆ ಸಂಬಂಧಪಟ್ಟ ಒಂದು ಚಿಕ್ಕ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.